ಇವತ್ತು ಸುದೀಪ್ ಅವರು ಬೊಮ್ಮಾಯಿಯವ್ರ ಮೇಲಿರೋ ವಿಶ್ವಾಸದಲ್ಲಿ ಅವ್ರು ಕರೆದ ಕಡೆ ಭಾಷಣ ಮಾಡ್ತೀನಿ ಅಂತ ಹೇಳಿರೋದು, ಅದು ಅವ್ರು ವೈಯಕ್ತಿಕವಾಗಿ ಅವರವ್ರಿಗೆ ಇರ್ತಕ್ಕಂಥ ಸಂಬಂಧದಲ್ಲಿ ಹೇಳ್ಕೊಂಡಿದ್ದಾರೆ. ಅದರಿಂದ ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಮಹತ್ವ ಕೊಡೋದೇನು ಅವಶ್ಯಕತೆ ಸರ್? ವಾಲ್ಮೀಕಿ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಬಿಜೆಪಿ ಅವರು ಇದೆಲ್ಲ, ಅವರು ಬಿಜೆಪಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರ ಕೈನಲ್ಲಿ ವೈಫಲ್ಯತೆ ಏನು ಕಂಡ್ರು ಈ ರೀತಿಯ ಒಂದು ಪ್ರಕರಣಗಳನ್ನು ಮುಂದಿಟ್ಕೊಂಡು ಚುನಾವಣೆಯಲ್ಲಿ ಮತ ಪಡೆಯೋದು, ಇದು ಯಾವುದು ವರ್ಕೌಟ್ ಆಗಲ್ಲ. ನಟರನ್ನ ನೋಡ್ಲಿಕ್ಕೆ ಬರ್ತಾರೆ, ನಾನು ಲಘುವಾಗಿ ಮಾತನಾಡಲ್ಲ, ಅವ್ರ ಅಭಿಮಾನಿಗಳಿರ್ತಾರೆ, ಬಂದು ವಿಷಲ್ಲು ಹಾಕ್ತಾರೆ, ಅವ್ರ ಜೈಕಾರನ್ನು ಕೂಗ್ತಾರೆ. ಅವರು ಹಲವಾರು ಪಕ್ಷಗಳ ಪರವಾಗಿ ಕ್ಯಾಂಪೇನ್ ಹೋಗ್ತಾರೆ, ಕೆಲವು ಕಡೆ ಕಾಂಗ್ರೆಸ್ ಪರ ಹೋಗ್ತಾರೆ ನಟರುಗಳು ನೋಡಿದ್ದೀನಿ, ಕೆಲವರು ಬಿಜೆಪಿ ಪರ ಅದೇ ನಟರು ಬಿಜೆಪಿಗೂ ಹೋಗ್ತಾರೆ, ಅದೇ ನಟರು ಇನ್ನೊಂದು ಪಕ್ಷಕ್ಕೂ ಹೋಗ್ತಾರೆ. ಅದು ಅವರಲ್ಲಿ ಸ್ಥಿರತೆ ಏನಿಲ್ಲ, ಅವ್ರ ವೈಯಕ್ತಿಕವಾದಂಥ ಒಂದು ಬಾಂಧವ್ಯದಲ್ಲಿ ಹೋಗ್ಬೋದು ಫ್ರೆಂಡ್ಶಿಪ್ನಲ್ಲಿ. ಜನ ಅಂತಿಮವಾಗಿ ತೀರ್ಮಾನ ಮಾಡೋದು ಅವ್ರ ತೀರ್ಮಾನ. ನನ್ನ ಸ್ಟಾರ್ ಕ್ಯಾಂಪೇನ್ ನನ್ನ ಕಾರ್ಯಕರ್ತರು, ನನಗೆ ಪಂಚರತ್ನ ಅಂತಕ್ಕಂಥ 5 ಯೋಜನೆ ಏನಿದೆ ಅದೇ ನನ್ನ ಪ್ರಮುಖವಂತ ಆಕರ್ಷಣೆ. ಆ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಜನತೆ ಮುಂದೆ ಹೋಗ್ತಾ ಇದ್ದಾರೆ. ಅದು ಅದು ಅವರು ಕೆಲವು ಭಾಗದಲ್ಲಿ ನೆಸೆಸಿಟಿ ಇದ್ ಕಡೆ ಚುನಾವಣೆ ಪ್ರಚಾರಕ್ಕೆ ಬರ್ತೀವಿ ಅಂತಿದ್ದಾರೆ, ಅದು ನೋಡೋಣಂತ ಮುಂದೆ. ಇಲ್ಲ, ನಾನು ನಾನು ಯಾವುದೇ ಚಿತ್ರನಟನ ನಾನು ವೈಯಕ್ತಿಕವಾಗಿ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಅವರು ಸಮಾಜದಲ್ಲಿ ಎಲ್ಲ ವರ್ಗಕ್ಕೆ ಸೇರಿದಂಥ ಚಿತ್ರನಟರುಗಳು, ಅವ್ರನ್ನ ಒಂದು ಈ ರೀತಿಯ ಒಂದು ನಾವು ಸ್ವಂತಕ್ಕೆ ದುರುಪಯೋಗ ಪಡಿಸ್ಕೊಂಡು ಅವರ ಒಂದು ಘನತೆ ಗೌರವವನ್ನು ಒಂದು ಸೀಮಿತ ಇಡ್ದಕ್ಕೆ ಇಡಲಿಕ್ಕೆ ಸೀಮಿತವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನನ್ನ ಕಾರ್ಯಕರ್ತರ ಸ್ಟಾರ್ ಕ್ಯಾಂಪೇನ್ ಬ್ರದರ್, ನನ್ನ ಕಾರ್ಯಕರ್ತರಿಗೆ ಶಕ್ತಿ ಇದೆ, ಸ್ಟಾರ್ ಕ್ಯಾಂಪೇನ್ ಕೆಲಸ ಈಗಾಗಲೇ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮುಂದಕ್ಕೂ ಮಾಡ್ತಾರೆ.